ನಮ್ಮ ಮನಸ್ಸು ಹೇಗೆ ಅರ್ಥ ಆಗ್ತದೆ ಇವರಿಗೆಲ್ಲ? ಅಂತರಂಗದಿ ಬಳಲಿ ಮಯ ಜಾತಿಗೆ ಕೈದಿ ಇರುತ್ತು ಚೋಕಿಸು ತೀರ್ಥ ಇರುತ್ತು ಜೋಕಿಸು ನವನೋ ಶೋಕಿ ಸುತೀರ್ಥ ಸಭಾ ಮಧ್ಯದಲ್ಲಿ ಅತಿಶಯವಾದ ಭಾವ ಪ್ರಕಟಣೆ ನಿಷಿದ್ಧ. ಹೋಗು ಅಂತ ಕಳಿಸುವಾಗ ರಾವಣನ ಅಂತರಂಗ ಯಾರು ಅಂತ ಯಾರೂ ಕಾಣಕೂಡದು, ಅದಕ್ಕೆ ಮುಖ ಬಿಗಿಹಿಡಿದೆ ಹೋಗು ಅಂದೆ. ಹೊರಟವ ತಿರುಗಿ ನೋಡಿದಾಗ ಕೇಳಿಕೊಂಡದ್ದು ಒಳಗೆ ಉಂಟು ಅಂತ ಭರವಸೆ ಕೊಟ್ಟೆ. ಅವನಿಗೆ ಕಾಣುವ ಹಾಗೆ 10 ತಲೆ ಉಂಟು. ಅವನಿಗೆ ಗೊತ್ತಿರುವಂತೆ ಅವನಿಗಿರುವುದೊಂದೇ ಶಿರ. ಪ್ರಧಾನ ಅಂಗಗಳೆನಿಸಿದ್ದು 10 ಆಗಿದ್ದರು ಅವ ಅಂತರಂಗದಲ್ಲಿ ಅನಿಸಿದ್ದಕ್ಕೆ ಎಷ್ಟು ನಿಷ್ಠನಿದ್ದಾನೆ ಅಂದರೆ, ಆ 10 ತಲೆಗಳಲ್ಲಿ ಬುದ್ಧಿಯ ಪ್ರಚಂಡ ವೈಭವ ಇದ್ದರು. ಅಂತರಂಗದಲ್ಲಿ ಅನಿಸಿದ್ದನ್ನು ಆಡಿಯೇ ತೀರ್ತೇನೆ ಅಂತ ಹೇಳಿದನಲ್ಲ ಅವನು. ಇದೆಲ್ಲ ನೋಡಿದ ಮೇಲೆ ಇನ್ನು ಇದ್ದವ ಸುಪಾರ್ಶಕ ಸತ್ತಾಗ ಮುಂದೆ ಯಾರು ಅಂತ ಹೆಸರು ಹೇಳ್ತಾನೆ ಅಂತ ನಿರೀಕ್ಷೆಯಲ್ಲಿದ್ದಾರೆ ಸಭೆಯವರು. ಇವತ್ತಿನ ಸಭೆ ಸಾಕು, ಸಕಾಲದಲ್ಲಿ ಸೂಚನೆ ಹೊರಡುವವರಿಗೆ ಬಂದೇ ಬರ್ತದೆ, ತೆರಳಿ. ತನ್ನ ಸಾವನ್ನಾದರೂ ಗಣಿಸದೆ ಒಡೆಯ ಸಾಯಬಾರದು ಅಂತ ಒಪ್ಪಿಸಿಕೊಂಡ ಒಂದು ದೂತನ ನೆಲೆ ಎಲ್ಲೋ ಒಳಗನ್ನು ಕದಕಿದೆ, ಬೆದಕಿದೆ. ಒಳಗೆ ಏನೋ ಒಂದುಂಟು ಅಂತ ಹೇಳ್ತಾನೆ ಗೂಢ ಬ್ರಹ್ಮ, ಅಥವಾ ಎಲ್ಲರೊಳಗೆ ಗೂಢವಾಗಿದ್ದ ಬ್ರಹ್ಮ ಮೂರ್ತಿಮತ್ತಾಗಿ ಬಂದು ರಾಮಾಭಿಧಾನದಿಂದ ರಾಮಸ್ವರೂಪದಿಂದ ಕಾಣ್ತಾ ಇದ್ದಾನೆ ಅಂತ ಅವನಿಗೂ ಗೊತ್ತಾಗ್ತದೆ. ನಾನು ಯೋಚಿಸುವುದಲ್ಲ, ಶತ್ರುವಿನ ನೆಲೆಯಲ್ಲಿ ಬಂದು ನಿಂತು ನಮ್ಮವರನ್ನು ಹೊಡೆದುರುಳಿಸುವವನ ಒಳಗೂ ಏನೋ ಒಂದುಂಟು ಅಂತ ಕಾಣ್ತದೆ. ಆ ಪ್ರಶ್ನೆ ಸ್ವಲ್ಪ ತಿರುಗಿಸಿದ್ರೆ ಶತ್ರುವಿನೊಳಗೆ ನಮಗೂ ಕಾಣುವುದು 10 ತಲೆಯಿದ್ದ ರಾವಣ ಕಂಡಿರಲಾರನೆ, ಅಥವಾ ಅವನಿಗೆ ಯಾಕೆ ಕಾಣ್ತಾ ಇಲ್ಲ? ಪ್ರಶ್ನೆ ಈ ಆಯಾಮ ಪಡೆದುಕೊಂಡಿದ್ದರೆ
ಪಡೆಯುವ ಉತ್ತರವೇ ಬೇರೆ ಇತ್ತು. ಪಡೆಯಬೇಕಾದ ಉತ್ತರವೇ ಬೇರೆ ಇತ್ತು. ಅವರನ್ನು ಹೇಳಿ ಪ್ರಯೋಜನ ಇಲ್ಲ. ಶಕ್ತಿ ಮೀರಿ ಈ ಪ್ರಶ್ನೆ ನಮ್ಮವರ ಒಳಗೆ ಹುಟ್ಟದಂತೆಯೇ ನಾನು ಹುಟ್ಟು ಹಾಕಿದ್ದೇನೆ ಅವರು ಕುಳಿತ ಈ ದೋಣಿಗೆ. ತೇಲಿದ್ದು ಹೇಗೆ ಅಂತ ಗೊತ್ತಾಗುವುದಿಲ್ಲ. ದಡ ಸಿಕ್ಕುವಾಗ ದಡದ ಅರಿವು ಮೂಡಿ ಹೊಗಳುವುದಕ್ಕೆ ತೊಡಗಿದರು. ಹೆಸಾರವ ಎಬ್ಬಿಸುವುದಕ್ಕೆ ಓ ದಡಕ್ಕೆ ಬಂದೆವು ದಡಕ್ಕೆ. ನಮ್ಮ ಎದೆ ಡವ ಡವ ಆಗುವುದು ಅವರಿಗೆ ಕೇಳುವುದಿಲ್ಲ. ನಾವು ಹೊರಗೆ ಇದ್ರೆ ಯಾರಾದರೂ ನೋಡ್ತಾರೆ. ನೋಡಬಾರದ್ದು ಯಾರದ್ದೋ ಕಣ್ಣಿಗೆ ಬೀಳುವ ಮೊದಲು. ಮಾಯೆ ಇಲ್ಲದ ಮೋಸ ಇಲ್ಲದ ತಾಣವನ್ನು ನಾ ಸೇರಿಕೊಳ್ಳಬೇಕು. ಮಾಯೆ ಮೋಸಗಳ ಆವರಿಸದ ರಾವಣನ ಸ್ವಸ್ಥಾನ ಅಂದರೆ ಮಯಜಾತೆಯ ಅಂತಃಪುರ. ದೀವಟಿಕೆ ಹಿಡಿಯುವವ ರಾತ್ರಿ ಆದ್ದರಿಂದ ಮುಂದೆ ಬಂದರೆ ಬೇಡ ಅಂತ ನಿವಾರಿಸಿದೆ. ದಾರಿ ತಪ್ಪ್ಯ ಅನ್ನುವಂಥ ಆತಂಕ ಇದ್ರೆ ಅಲ್ಲೂ ನಮ್ಮವರೇ ಹೇಳ್ತಾ ಇದ್ದಾರೆ, ನೀನು ಹೋಗ್ತಾ ಇರುವ ದಾರಿ ಬದಲಿಸಬೇಕು ಬದಲಿಸಬೇಕು ಅಂತ. ಹೇಗೂ ತಪ್ಪಾದ ದಾರಿ, ತುದಿಯ ತನಕ ಸಾಗಿಬಿಡುವ, ಅದಕ್ಕೆ ಮತ್ತೆ ಬೇರೆ ಬೆಳಕೆ ಯಾಕೆ? ಇನ್ಯಾರೋ ನಾನು ತಪ್ಪಾಗಿ ಹೋಗ್ತಾ ಇದ್ದೇನೆ ಅಂತ ಕಂಡು ಸಭೆಯಲ್ಲಿ ಬಂದು ಹೇಳಲಿಕ್ಕಲ್ವ? ನಮಗೆ ದಾರಿ ಕಾಣಲಿಕ್ಕಲ್ಲ ಬೆಳಕು. ರಾವಣ ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ನೋಟಕರಿಗೆ ಕಾಣುವುದಕ್ಕೆ ಬೆಳಕಾದರೆ ರಾವಣನ ಮಾರ್ಗ ರಾವಣನಿಗೆ ಇರಲಿ. ಯಾವ ಬೆಳಕೂ ಬೇಡ, ರಾವಣನ ಅಂತರಂಗದ ಬೆಳಕನ್ನುಳಿಸಿ. ಅದು ಒಳಗುಂಟು, ಅದು ಸಾಕು, ಅದು ಸಾಕು. ಎಲ್ಲರನ್ನೂ ನಿವಾರಿಸಿ ಬಂದರೆ ಒಳಗೊಂದು ಬೆಳಕುಂಟು, ಅದು ಅಂತರಂಗದ ಬೆಳಕು. ಅಂತಃಪುರದ ಬೆಳಕಾಗಿರುವ ಮಂಡೋದರಿಯನ್ನು ಕಾಣಬೇಕು ಅಂತ ಕತ್ತೆತ್ತಿ ನೋಡಿದರೆ ಹೇಳಬೇಕು ಅಂತ ಅನ್ನಿಸಿದ್ದನ್ನು ಹೇಳುವಾಗ ದೂತನ ತಲೆಯಾದರೂ ತಗ್ಗಿತ್ತು. ಹೇಳುವ ಭಾವ ಅರ್ಥ ಆಗಬೇಕಾದ್ರೆ ಮುಖ ಕಾಣಬೇಡ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡುವ. ದೂತ ಮಾತ್ರ ಅಲ್ಲ, ಈಗ ನೋಡಿದ್ರೆ ಇವಳು ನಾ ಬರ್ತಾ ಇದ್ದೇನೆ ಅಂತ ಯಾರೋ ಹೇಳಿದ್ರು ಕಾಣ್ತದೆ. ಕಣ್ಣು ತಪ್ಪಿಸಿಕೊಂಡ್ಲು. ನನ್ನೊಂದು ಅವಸ್ಥೆ ಹರನೆ ಶಂಕರ ಪಾರ್ವತಿ ವರನೆ ಮುಂದೆ ಕೈಯಲ್ಲಿ ಶಂಕರ ವರನೆ ಶಂಕರ ಪಾರ್ವತಿ ವರನೆ ಮುಂದೆ ಕೈಯಲ್ಲಿ ಪಟರೆಲ್ಲರೂ ತುಂಗಬಲಾಮಿತ ಸಚಿವರ ತಂಗಮಣಿಯ ಪಟರೆಲ್ಲರೂ ಸಂಕರ ತೊಡು ಮಾಡಿದರು
ಕಾದಿಗೆ ತಂಗಿಯ ಸವಿ ಮಾತಿಗೆ ಬರೆಯ ತಂಗಿಯ ಸವಿ ಮಾತಿಗೆ ನಂಗಿಗನಾದು ದರಿಯದಲ್ಲಿ ಹಿಂಗಿತು ದಾನವರಾರ್ಪಟಿ ಹರ ಹರ ವರನೆ ಗಂಗಾಧರನೆ ಗೌರಿ ವರನೆ ಶಂಕರ ಹರ ಹರ ಗೊತ್ತಿರುವುದಿಲ್ಲ. ಹಾಡು ಕೇಳಿ ತಲೆ ತೂಗಿದವರಿಗೆಲ್ಲ ರಾಗ ಸೂಕ್ಷ್ಮ ಅರ್ಥ ಆಗಿದೆ ಅಂತ ತಾತ್ಪರ್ಯವು. ಹಾಗೆ ಅಂತ ತಲೆ ತೂಗಿದ್ದು ಸುಮ್ಮನೆಯ. ಅನುರಾಗ ಹುಟ್ಟುವುದಕ್ಕೆ ಕಾರಣವಾದದ್ದು ಹಾಡುವಿಕೆಯಲ್ಲಿ ಅಭಿವ್ಯಕ್ತವಾದ ಒಟ್ಟಂದ, ಅದರ ಗಮಕಗಳ ಸೂಕ್ಷ್ಮವು, ಸ್ವರೂಪದ ವೈಶಿಷ್ಟ್ಯವು, ಅಭಿವ್ಯಕ್ತಿಯಲ್ಲಿದ್ದ ಪರಿಶ್ರಮವು, ಅದನ್ನು ಹೊಳೆಯಿಸಿದ ಪ್ರತಿಭೆಯು, ಅದ್ಯಾವುದು ಬಿಡಿಯಾಗಿ ಕಾಣುವುದಿಲ್ಲ. ಒಳ್ಳೆ ಅನುಭೂತಿ ಸಿಕ್ಕಿದರೆ ಆ ಒಟ್ಟೊಂದಕ್ಕೆ ತಲೆ ತಗ್ಗಿಸ್ತಾರೆ, ತಲೆ ತೂಗುತ್ತಾರೆ, ಅನುಮೋದನೆ ಸೂಚಿಸ್ತಾರೆ. ವಿರಾಗಕ್ಕೂ ಅದುವೇ. ಒಬ್ಬನನ್ನು ತಿರಸ್ಕರಿಸುವುದಕ್ಕೂ ಬೇಡ, ನಾವೇ ನೋಡ್ತೇವೆ. ತನ್ನ ಪ್ರಾಯದ ಕಾಲದಲ್ಲಿ ಅಸಾಮಾನ್ಯ ಸಿದ್ಧಿಯನ್ನು ಸಾಧನೆಯ ಬಲದಿಂದ ಹೊಂದಿ ಮೆರೆದಾಡಿದ ಪ್ರತಿಭಾವಂತನೊಬ್ಬ ಕಾಲಾಂತರದಲ್ಲಿ ವಯೋಸಹಜವಾದ ವಿಕಾರಕ್ಕೊಳಗಾಗಿ ಸ್ವರ ಬೀಳ್ತದೆ, ಧ್ವನಿ ನಡುಗುತ್ತದೆ. ಆದರೂ ಗೌರವಾದರದಿಂದ ಯಾರೋ ಕರೆದು ನೀವು ಹಾಡಬೇಕು ಅಂತ ತೊಡಗಿದರೆ ಕೇಳಿದ ಆ ಕ್ಷಣ ಶ್ರುತಿ ಯಾವುದು ಅಂತ ಗೊತ್ತಿದ್ದರೂ ಅದರಲ್ಲಿ ಸ್ವರವನ್ನು ನೆಲೆಗೊಳಿಸಲಾಗದ ಅಸಹಾಯಕತೆಯಲ್ಲಿ ಸ್ವರ ಓಲಾಡ್ತಾ ಇದ್ದಂತೆಯೇ ಶ್ರಮಯುತವಾಗಿ ಹಾಡುವ ಪ್ರಯತ್ನ ಮಾಡಿದರೆ ಒಂದು ಕೇಳಿದ ಕ್ಷಣ ಅವನ ಹಿನ್ನೆಲೆ ಬೇಡದ, ಅವನ ಪರಿಶ್ರಮ ಕಾಣದ, ಅವನ ಸಾಧನೆಯನ್ನು ಮಾನಿಸದ, ಇಂದು ಆನಂದ ಬೇಕು ಅಂತ ಕಾರ್ಯಕ್ರಮಕ್ಕೆ ಬಂದವರು ಚ ಇದೇನು ಹಾಡಿಕೆ ಅಂತ ಎದ್ದು ನಡೆದರೆ ಅವರನ್ನು ದೂರುವುದಕ್ಕುಂಟ? ಅವರು ಹಿನ್ನೆಲೆ ಗಮನಿಸಿ ಬರುವುದಲ್ಲ, ಅಂದೇನು ಸಿಗ್ತದೆ ಅಂತ ನೋಡುವುದಕ್ಕೆ ಬಂದವರು. ಅಂದು ಅಪೇಕ್ಷೆಯಾದದ್ದು ಕೈಗೂಡಲಿಲ್ಲ ಅಂತಾದರೆ ಅವರಿಗೆ ನಿರಾಶೆಯೇ, ವಿರಕ್ತಿಯೇ, ಎದ್ದು ನಡೆಯುತ್ತಾರೆ.
ಸ್ವೀಕೃತಿ ನಿರಾಕೃತಿಗಳ ಪ್ರಾಪಂಚಿಕ ಸ್ವರೂಪ ಇಷ್ಟು ಸರಳ, ಅದೇ ಕಾಲದಲ್ಲಿ ಇಷ್ಟು ಜಟಿಲ. ಹರಣೆ ಎಂದದ್ದು ಅದಕ್ಕೆ. ರಾಕ್ಷಸ ಮಾತ್ರನಾದವನಿಗೆ ಮನವರಿಕೆ ಮಾಡಿಸುವುದಕ್ಕಾಗುವುದಿಲ್ಲ. ಯಾಕೆ ಅಂದರೆ ಅದು ಮಾತಿನಿಂದ ಅಸಾಧ್ಯ. ಮನದಲ್ಲಿದ್ದವನಿಗೆ ಅರ್ಥ ಆದೀತು. ಅದೀ ನೆಲೆಯಾಗಿ ನಿಂತದ್ದು ಹರನೊಬ್ಬನೇ. ಮುಂದೇನು ಗೈಯಲಿ? ಯುದ್ಧದಲ್ಲಿ ಏನು ಗೈಯಲಿ ಅಂತ ಅಲ್ವೇ ಅಲ್ಲ ಪ್ರಶ್ನೆ. ಅದು ನಿರ್ಣಯ ಮಾಡಿದ ವಿಷಯ. ಹೀಗೆ ಮಾತಾಡುವ ನಮ್ಮವರಿಗೆ ಏನು ಗೈಯಲಿ? ಸಭಾಸ್ಥಾನ ಸೇರುವಾಗ ಅದೇ ನೆಲೆಯಲ್ಲಿದ್ದೆ. ತಾನು ಬಿಟ್ಟದ್ದನ್ನು ವಿಶ್ವಾಮಿತ್ರ ಕೈಗೆತ್ತಿಕೊಂಡ, ನಾನು ಬಿಟ್ಟದ್ದನ್ನು ನಾ ಮತ್ತೆ ಕೈಗೆತ್ತಿಕೊಂಡೆ. ಸೂರ್ಯವಂಶೀಯರ ವಿರೋಧವನ್ನು ತನಗೆ ಬೇಕಾದ್ದರ ಸ್ಥಾಪನೆ ಮಾಡುವುದಕ್ಕೆ ವಿಶ್ವಾಮಿತ್ರನಿಗೆ ರಾಮ ಉಪಾಧಿಯಾದರೆ, ನನಗೆ ಬೇಕಾದದ್ದನ್ನು ಭಂಗಿಸುವುದಕ್ಕೆ, ಅಂದರೆ ನನಗೆ ಬೇಡದಿದ್ದು ಅಹಿತ ಮಾಡುವಂತಹ ನನ್ನ ವಿರೋಧಿಯ ಸ್ಥಾನವನ್ನು ಭಂಗಿಸುವುದಕ್ಕೆ ರಾಮ ಬೇಕು ಅಂತ ನಾ ಸೂರ್ಯವಂಶೀಯ ವಿರೋಧವನ್ನು ಎತ್ತಿಕೊಂಡದ್ದು. ಅದಾದರೆ ಯೋಚಿಸಿ ಮಾಡಿದ ತುಲನೆ. ಈಗ ನಾ ಎಣಿಸದೆಯೇ ಬೇರೆ ನೆಲೆಯಲ್ಲಿ ಆ ವಿಶ್ವಾಮಿತ್ರನ ಸ್ಥಿತಿಯೇ ನನ್ನದೂ ಆಯ್ತಲ್ಲ. ಅಲ್ಲೊಂದು ಹೋಮಧೇನು, ಇಲ್ಲೊಂದು ಶೂರ್ಪನಖ. ಬಯಸಿದ್ದು ಕೈಗೆಟಕಲಿಲ್ಲ ಎಂಬುದಕ್ಕೆ ಹುಟ್ಟಿದ ಆಕ್ರೋಶ ಅಲ್ಲು ಇಲ್ಲು. ಪಣವಾಗಿಟ್ಟದ್ದು ಅಂಗವಣೆಯ ಭಟರಿಂದ ಮೊದಲುಗೊಂಡು ಚತುರಂಗ ಬಲವನ್ನು ಸ್ವಬಾಂಧವರನ್ನು, ಅಲ್ಲಿ ಶತಾಧಿಕ ಪುತ್ರರನ್ನು, ಅಕ್ಷೋಹಿಣಿ ಅಕ್ಷೋಹಿಣಿ ಸೇನೆಯನ್ನು, ಇಲ್ಲಿ ತಂಗಿಗೆ ಮೂಗೂ ಬರಲಿಲ್ಲ, ಅಲ್ಲಿ ಕೌಶಿಕನಿಗೆ ಧೇನೂ ಸಿಗಲಿಲ್ಲ. ಹೋದದ್ದಲ್ಲೂ ಪರಿವಾರ ಸಹಿತವಾಗಿ ಸುತರು, 100ಕ್ಕಿಂತ ಅಧಿಕ ಮಕ್ಕಳು. ಇಲ್ಲಿ ಅಗಣಿತ ಪರಿವಾರ ಸಹಿತವಾಗಿ ಸುತರು, ಬಂಧುಗಳು, ಬಾಂಧವರು. ನನಗೆ ಕಾಡ್ತಾ ಇರುವುದಲ್ಲ. ವಿಶ್ವಾಮಿತ್ರನನ್ನು ಒಂದು ಹಂತದಲ್ಲಿ ಪ್ರತಿಯೋಗಿ ಅಂತ ನಾನು ಅಂಗೀಕರಿಸಿದೆ. ಸತ್ತ ಮಕ್ಕಳ ಹೆಣಗಳನ್ನು ಮೆಟ್ಟಿ ಬ್ರಹ್ಮರ್ಷಿ ಪದದ ತನಕ ನಡೆದು ಸಾಗುವುದಕ್ಕಾಯಿತು. ಹರನೇ, ರಾವಣನಿಗೆ ಹಾಗೆ ಸಾಗುವುದಕ್ಕಾಗ್ತಾ ಇಲ್ಲವಲ್ಲ. ಆತ್ಮೀಯತೆಯ ಅಂತರಂಗದ ಭಾವ ಬಂಧದಿಂದ ನನ್ನನ್ನು ಕೆಡಹಾಕಿಬಿಟ್ಟಿದ್ದಾರೆ. ಒಬ್ಬನಿಗೆ ತನ್ನ ಪ್ರಾಣ ಹೋದರೂ ಚಿಂತಿಲ್ಲ, ನಾನು ಉಳಿಬೇಕು ಅಂತ ಉಂಟು ಅಂತ ತೋರಿಕೊಟ್ಟ ಮೇಲೆ ಅವನಿಗೆ ಮುಖ ತಿರುಗಿಸಿ ನಾನು ಹೇಗೆ ಬದುಕಬಲ್ಲೆ ಉಸಿರಾಡಿದಷ್ಟು ಕಾಲವಾದರೂ? ಅಲ್ಲ, ಪ್ರಶ್ನೆ ಅದಕ್ಕಿಂತ ಗಹನ. ನನಗಾಗಿ ತನ್ನ ಉಸಿರು ಚೆಲ್ಲುವುದಕ್ಕೆ ಸನ್ನದ್ಧನಾದವನಿಗೆ ರಾವಣನ ಉಸಿರಿನ ಅಗಾಧತೆಯಾಗಲಿ ಪ್ರಾಪ್ತಿಯಾಗಲಿ ಎಷ್ಟು ಅಂತ ತಿಳಿ ಹೇಳದೆ ನಾ ಹೇಗೆ ಅವನನ್ನು ಬಿಟ್ಟು ಸಾಯಬಲ್ಲೆ? ಇದೇನಾಯಿತು? ಇದಾವುದು ಗೊತ್ತಿಲ್ಲದವರಿಗೆ ಸ್ತ್ರೀ ನಿಮಿತ್ತ, ಸೀತಾವ್ಯಾಜ, ರಾಮವಿರೋಧ, ಸರ್ವನಾಶ, ಇಷ್ಟೇ ಗೊತ್ತಾಗುವುದು. ಇದು ಇಂದು ಗೊತ್ತಾದದ್ದಲ್ಲ, ನಾಳೆ ಗೊತ್ತಾಗುವುದು ಅಲ್ಲ, ಹಿಂದೆಯೇ ಹೇಳಿಯಾಗಿದೆ. ಮತಿಯುತರು ಒಬ್ಬರಿಬ್ಬರು ಹೇಳಿದ್ದ. ಮತಿಯುತರಾಡಿದ ನುಡಿಗಳ ಪತಿ ಕರಿಸದೆ ಬೆದರಿಸಿದೆನೋ, ಮಥಿ
ಹರಿಸಿದ ಲಕ್ಷ್ಮಣ ನೀವಿನು ಕೊಡುವುದಕ್ಕೆ ಸುಲಭ ಅಂತ ಒಂದು ಭ್ರಮೆ ಉಂಟು ಲೋಕಕ್ಕೆ. ರಾಜಸದ ಸಹಜ ವರ್ಣ ಹಳದಿ, ಹೊಳಪು ಬಂಗಾರದ್ದು, ಇದು ಲೋಕಕ್ಕಿದ್ದ ನಂಬುಗೆ. ಶುದ್ಧ ಬಿಳುಪನ್ನೇ ಹೊತ್ತುಕೊಳ್ತೇನೆ ಬ್ರಹ್ಮರ್ಷಿಯಾಗಿ ಅಂತ ವಿಶ್ವಾಮಿತ್ರ ಹೊರಟ. ಇದ್ದ ಕ್ಷಾತ್ರದ ವರ್ಣವನ್ನು ಕಳೆದು ಹುಟ್ಟಿದ ವರ್ಣ ಬಿಳುಪು. ಇದು ಶುದ್ಧ ರಕ್ತವರ್ಣವನ್ನಲೇ ರಂಜಿತನಾಗ್ತೇನೆ ಅಂತ ನಾನು ಹೊರಟೆ ತಾಮಸಿಯಾಗಿ, ರಾಕ್ಷಸಾಭ್ಯುತ್ಥಾನಕ್ಕಾಗಿ. ಇಲ್ಲಿಯವರೆಗೆ ಅವ ಬಂದು ತಲುಪಿದನೋ, ಅದಕ್ಕಿಂತ ಭೀಕರಾವಸ್ಥೆಗೆ ನಾನೀಗ ಬಂದು ತಲುಪಿದೆ. ಹೊಂದಿದ ಆಯುಧ, ಇದ್ದ ಬಲ, ಸ್ವಜನರು ಬಾಂಧವರು ಎಲ್ಲವನ್ನು ಬಿಟ್ಟು ಸಾಮ್ರಾಜ್ಯ ತ್ಯಾಗ ಮಾಡಿಯಾದರೂ ಹೋದ. ಯಾಕೆ ಅಂದರೆ ಪಶುಪತಿ ಅನುಗ್ರಹವನ್ನು ತಪಸ್ಸಿನಿಂದ ಪಡೆದು ಸಿದ್ಧಿಸಿಕೊಂಡ ಮಂತ್ರಗ್ರಾಮಗಳು ವಿಶ್ವಾಮಿತ್ರ ದಿಗ್ಬಲಂ ಎಂಬ ಘೋಷಣೆ ಮೊಳಗಿಸುವ ಕಾಲದಲ್ಲಿ ಭೂಮಿಯ ಮೇಲೆ ಇದ್ದಂತಹ ಅಸ್ತ್ರವಿದರಾದವರಲ್ಲಿ ಅತಿಶ್ರೇಷ್ಠನವನು. ರಾಮಚಂದ್ರನ ಬತ್ತಳಿಕೆಯನ್ನೇ ತುಂಬಿಸಿಕೊಟ್ಟ ಅಂತ ಸುದ್ದಿ. ತಾನು ಹೊಂದಿದ ಪ್ರಾಪ್ತಿ, ತಾನು ಬಳಸುವುದಿಲ್ಲ, ನೀ ಬೆಳೆಸು ಅಂತ. ಅಷ್ಟಿದ್ದು ಎಲ್ಲವನ್ನು ಬಿಟ್ಟಗಲಿದ. ಅವನಿಗೆ ದೊಡ್ಡದಲ್ಲ, ಕತೆ ಹೇಳುವವರಿಗೆ ಒಂದು ಚಾರು ಸಿಗ್ತದೆ. ಕ್ಷತ್ರಿಯನಾಗಿ ಹುಟ್ಟಿ ಬ್ರಾಹ್ಮಣನಾಗುವುದಕ್ಕೆ ಪೂರ್ವ ಸಂಕಲ್ಪದಲ್ಲಿ ರುಚಿಕರ್ಷಿ ಸತ್ಯವತೀ ದೇವಿಗೆ, ತನ್ನ ಹೆಂಡತಿಗೂ ಹೆಂಡತಿಯ ತಾಯಿಗೂ ಜೊತೆಯಾಗಿ ಪುತ್ರ ಸಂತಾನಾರ್ಥಿಯಾಗಿ ಕೊಟ್ಟ ಚರುವನ್ನು, ಹೆಂಡತಿಗೆ ಹೆಚ್ಚಿನದ್ದು ಕೊಟ್ಟಿರಬಹುದು ಅಂತ ತಾಯಿ ಕ್ಷತ್ರಿಯಾಣಿಯಾಗಿ ನನಗೆ ಕೊಡು. ನಿನಗೆ ಋಷಿಯ ಕುಮಾರ ಅಲ್ವೋ, ಅವರ ಚಾರಿತ್ರ್ಯದಿಂದ ವರ್ಚಸ್ಸಿನಿಂದ ನಿನ್ನ ಮಗ ಬೆಳಗುತ್ತಾನೆ, ನಾನು ರಾಜ್ಯಪಾಲಕನಾದ ಮಗನನ್ನು ಪಡೆಯಬೇಕು ಬೇಕು ಅಂತ ಬೇಡಿ ಪಡೆದರು. ಚರು ವ್ಯತ್ಯಯವಾದದ್ದರಿಂದ ಕ್ಷತ್ರಿಯ ಕುಲ ಸಂಭೂತನಾಗಿ ಬ್ರಾಹ್ಮಣ ಹುಟ್ಟುವ ಹಾಗೆ, ಬ್ರಾಹ್ಮಣ ಕುಲ ಸಂಭೂತನಾಗಿ ಕ್ಷತ್ರಿಯ ತೇಜವೇ ಕುಡಿಬಡೆಯುವಂತೆ. ಆಗ ಅವಳು ಕೇಳಿದರು, ಋಷಿಮುನಿಗಳು ಹೇಳಿದಾಗ, ಇಲ್ಲ ಇಲ್ಲ ಇಲ್ಲ, ಅಪಚಾರ ಆಯಿತು, ನನ್ನ ಮಗ ಕ್ಷತ್ರಿಯನಾಗುವುದಕ್ಕಿಲ್ಲ. ರುಚಿಕ ಮುನಿಗಳ ಸತಿ ಸತ್ಯವತಿ, ಬೇಕಾದರೆ ಅವನ ಮಗ ಆಗಲಿ, ನನ್ನ ಮಗ ಆಗುವುದು ಬೇಡ, ಮಗನ ಮಗ ಬೇಕಾದರೂ ಆಗಲಿ. ಜಮದಗ್ರಿ ಕ್ರೋಧ ತ್ಯಾಗ ಮಾಡುವ ಪರಮಶಾಂತ ಮೂರ್ತಿಯಾದದ್ದು ರುಚಿಕರ ಅನುಗ್ರಹ ವಿಶೇಷದಿಂದ. ಪರಶುರಾಮರು ದುಷ್ಟಕ್ಷತ್ರಿಯ ಸಂಹಾರಕರೆಂಬ ಹಿರಿಮೆ ಹೊಂದಿ ಗಂಡುಗೊಡಲಿಯನ್ನು ಝಳಪಿಸಿದ ಆ ಹಿರಿಮೆಯಿಂದ ಕ್ಷತ್ರಿಯರಾಗಿ ಹುಟ್ಟಿ ವಿಶ್ವಾಮಿತ್ರರು ಬ್ರಾಹ್ಮಣ ವರ್ಗಕ್ಕೆ ಸೇರಿ ಹೋದದ್ದು ಬ್ರಹ್ಮರ್ಷಿವರೆಣ್ಯರಾದದ್ದು ಆ ನೆಲೆಯಿಂದ. ಕಾಣುವ ಚರು ಇದ್ದವರಿಗೆ ಕತೆ ಹೇಳುವುದು ಕಷ್ಟ. ಭೂತಕಾಲವೆಲ್ಲ ಯಾರಿಂದ ಚರ್ವಿತವಾಗಿ ನುಂಗಲ್ಪಟ್ಟಿದೆಯೋ
ಅದನ್ನು ಯಾರ ಒಡಲಿನಿಂದ ಹೊರ ತೆಗೆದು ರಾವಣ ಹೀಗಾಗುವುದಕ್ಕೆ ಕಾರಣ ಇದು ಅಂತ ತೋರಿಸಿಕೊಡ್ಲಿ. ಬುದ್ಧಿವಂತರಾದವರು ಮತಿಯುತರಾದವರು ಹೀಗೆ ಆಗ್ತದೆ ಅಂತ ಆಡಿದ್ರು, ಆಯ್ತಲ್ಲ. ಸೋಲುವ ಅಪ್ಪನನ್ನು ಗೆಲ್ಲಿಸಿದ ಮಗನನ್ನು ಕಳ್ಕೊಂಡೆ. ಕಾಯ ಅತಿಯಾದಷ್ಟೇ ಬುದ್ಧಿಯೋ ಭಕ್ತಿಯೋ ಅತಿಯಾದ ಪ್ರಮಾಣದಲ್ಲೇ ಇದ್ದ ಅತಿಕಾಯನನ್ನು ಕಳ್ಕೊಂಡೆ. ಅಸಾಮಾನ್ಯ ಶೂರನಾಗಿ ಸಕಾಲದಲ್ಲಿ ನಿದ್ರೆ ಆಹಾರ ಜಾಗೃತಿ ಇದ್ದರೆ ಅಜೇಯನಾಗಿದ್ದ ಕುಂಭಶ್ರವಣನನ್ನು ಕಳ್ಕೊಂಡೆ. ಹೆಸರು ಹೇಳ್ತಾ ಹೋದರೆ ಕೋಟಿ ಕೋಟಿ ಸಂಖ್ಯೆಯ ದಾನವರಲ್ಲಿ ಅರಿತ ಯಾವ ವೀರನ ಹೆಸರನ್ನು ಬಿಡಲಿ, ಯಾರದನ್ನು ಹೇಳಲಿ? ಎಲ್ಲರೂ ಕಡು ಸಮರ್ಥರೆ. ಶತಯಾಗಾಂತಕ, ಏನು ವಿಶೇಷಣ! ಇವನು ಯಾಗ ಮಾಡಿದವರೇ. ಅಗ್ನಿಷ್ಟೋಮವೋ ಬಹುಸುವರ್ಣಕವೋ ಮಹೇಶ್ವರವೋ ವೈಷ್ಣವವೋ ಅನೇಕ ಅನೇಕ ಯಾಗ, ನಾ ದಿಗ್ವಿಜಯಕ್ಕೆ ಹೋದಾಗ ಇವನಿಗೆ ಅದೇ ಕೆಲಸ, ಸಿದ್ಧಿ, ಅದಕ್ಕಾಗಿ ಸಾಧನೆ. 100 ಮಾಡಿದ್ದನ್ನು 5, 6, 7 ಮಾಡಿ ಮುಗಿಸಿದವ. ಮೀರಿ ಅವನಿಗೆ ಅಂತಕನಾದ, ಅಂದರೆ ಅವನ ವೈಭವಾಂತಕನಾದ ಅಂತ, ಅವನು ಒಬ್ಬ ಲಕ್ಷ್ಮಣನಿಂದ ಸಾಯುವಂತಾಗುತ್ತದೆ ಅಂತಾದರೆ ಯಾವ ಪುರುಷಾರ್ಥಕ್ಕೆ ಅಂತ ಪ್ರಶ್ನೆ ಬಂದರೆ, ಪೌರುಷದ ಪ್ರತಿಮೂರ್ತಿ ಅಂತಿದ್ದ ರಾವಣನ ನಾಲಗೆ ತಡವರಿಸಬೇಕು, ಉತ್ತರ ಇಲ್ಲದೆ ಮೂಕಲಾಗಬೇಕು. ಮುಂದೇನು ನನಗೆ? ತಿರುಗಿ ನಿಂತಾಗ ಮುಂದೇನು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಹೊರಟು ನಿಂತಾಗ ಮುಂದೇನು ಎಂಬ ಪ್ರಶ್ನೆಗೆ ಉತ್ತರ ಸ್ಪಷ್ಟ. ಹೊರಟವನು ಹೇಳುವುದಕ್ಕಾಗಿಯೇ ತಿರುಗಿ ನಿಂತ ಕಾಲದಲ್ಲಿ ಇವರನ್ನು ಕಂಡು ನಮ್ಮವರನ್ನು ಕಂಡು ಮುಂದೇನು ಅಂತ ಪ್ರಶ್ನೆ ಬಂದರೆ ಪಶುಪತಿ, ಪಾಶವಿ ಪ್ರವೃತ್ತಿಯನ್ನೇ ತೋರಿದ್ದಿರಬೇಕು, ಸ್ವಜನರ ಉದ್ಧಾರಕ್ಕಾಗಿ ಅಂತ ಖಚಿತ ಉಂಟು ನನಗೆ. ತಪಸ್ಸಿನ ಮೂಲಕವಾಗಿ ಕೌಶಿಕನಿಗೆ ವಿಶ್ವಾಮಿತ್ರನಾಗು ಅಂತ ಹೇಳಲಿಲ್ಲ, ಕೇಳಿದ ಅಸ್ತ್ರಗ್ರಾಮ ಕೊಟ್ಟು ಅದೆಲ್ಲ ನಿರಸನವಾಗಿ ಬ್ರಹ್ಮದಂಡದ ಮುಂಭಾಗದಲ್ಲಿ ನಡೆಯದೇ ಇದ್ದ ಕಾಲದಲ್ಲಿ ಅಂತರಂಗದಲ್ಲಿ ಅನುಗ್ರಹಿಸಿದ ನೀನೇ ಕೊಟ್ಟ ಸ್ಫೂರ್ತಿಯಿಂದ ಮಾಡಿದ ಪ್ರತಿಜ್ಞೆ, ವಿಶ್ವಾಮಿತ್ರನನ್ನು ಬ್ರಹ್ಮ ಋಷಿ ಪದದ ತನಕ ನಡೆಸಾಗಿಸಿದ್ದು ಹೌದು ಅಂತಾದರೆ, ನೀನು ಒಲಿದು ನಿಂತ ಕಾಲದಲ್ಲಿ ನಾನು ಕೇಳಿದ್ದ ಆಯುಧವೇ ಚಂದ್ರಾಸವೇ, ಪಡೆದದ್ದು ಅದನ್ನೇ. ಆದರೆ ನಾನು ಹೊಂದಬೇಕಾದ ದೊಡ್ಡದನ್ನು ಹೊಂದುವ ಮೊದಲು ಹೊಂದಿಸಬೇಕಾದವರಿಗೆ ಹೊಂದಬೇಕಾದದ್ದನ್ನು ಹೊಂದಿಸಿ ಕಳೆಯಬೇಕು. ಯುವರಾಜನಾದ ವಿಭೀಷಣ ಅತ್ತ, ಇಂದ್ರಜಿತ್ತು ಎತ್ತಲು, ಮುಂದೆ ಮುಂದೆ ಪೌರುಷ ಪರಾಕ್ರಮ ಸಾಧನೆ. ಅಳುವಿಗೆ ನಾನು ತೇಲಿ ಹೋಗದಿದ್ರೆ ಗೆಲುವು, ಈ ಭ್ರಮೆ ಇತ್ತು ನನಗೆ. ನಾನು ಯಾರ ಕಣ್ಣೀರು ಬಿದ್ದರೂ ತೇಲಿ ಹೋಗದೆ ಉಳಿಯಬಲ್ಲೆ, ಆದರೆ ಅವರ ಕಣ್ಣಂಚಿನಲ್ಲಿ ನೀರು ತೇಲುವುದನ್ನು ತಡೆಯಲಾಗದೇ ಉಳಿದೇನು ಪ್ರಯೋಜನ? ನಮ್ಮವರ ಕಣ್ಣೀರನ್ನು ತೊಡೆಯಲಾಗದೇ ಹೋದರೆ ರಾವಣತಕ್ಕೆ ಆ ಸ್ಥಿತಿ ಯಾವ ಭೂಷಣ? ದಶಶಿರನ ವಿಂಶತ್ಕರಗಳಿಗೆ ಒಂದಿನಿತು ತ್ರಾಣ, ನಮ್ಮವರ ಕಣ್ಣೀರೊರೆಸುವಷ್ಟು ತ್ರಾಣ. ಬೇರಾವುದನ್ನು ನಾನು ಅನ್ಯರಿಂದಲೂ ಬಯಸುವುದಿಲ್ಲ.
ತೃಣವೊಂದನ್ನು ದಾವಾನಲವಾಗಿಸ್ತೇನೆ ಅಂತ ವಿಶ್ವಾಮಿತ್ರ ಸಂಕಲ್ಪ ಮಾಡಿದ್ದು ಹೌದಾದರೆ, ನಾನು ಮನುಷ್ಯ ವರ್ಗ ನನಗೆ ತೃಣ ಸಮಾನ ಅಂದದ್ದಕ್ಕೆ ತೃಣದ ಮೂಲಕ್ಕೆ ಬೆಂಕಿ ಇಟ್ಟು ಸುವರ್ಣ ಲಂಕೆ ಸುಟ್ಟು ಕರಕಲಾಗುವಂತೆ ವಿಶ್ವಾಮಿತ್ರ ಎಸೆದದ್ದು ಹೌದಾದರೆ, ರಾವಣನೆಂಬ ಪುತ್ಥಳಿ ಆ ಬೆಂಕಿಯಲ್ಲಿ ಹೊಳೆದು ತೀರ್ತದೆ. ಆದರೆ ಆದರೆ ಹೊಳೆಯುವುದಕ್ಕಾಗಿ ಬೆಂಕಿಗೆ ಹಾರುವಾಗ ನಮ್ಮ ಹಸು ಹೋಯಿತು, ನಮ್ಮ ಆಭರಣ ಹೋಯಿತು, ನಮ್ಮ ಅಲಂಕಾರ ಹೋಯಿತು ಅಂತ ನನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆ ಬೆಂಕಿಗೆ ಕೈಯಿಕ್ಕಿದವರ ಕೈಯನ್ನು ಸುಡದಂತೆ ಉಳಿಸು ಶಿವನೇ, ಸುಡದಂತೆ ಉಳಿಸು. ಪರಾಕ್ರಮ ಪೌರುಷ ಸ್ಥಗಿತಗೊಂಡಲ್ಲಿ ಸ್ಥಾಣು ನೆನಪಾಗುತ್ತಾನೆ. ಅಚಲನಾದರೂ ಲೋಕಚಲನೆ ಮುನ್ನಡೆಯುವಂತೆ ಮಾಡುವ ಸ್ಥಾಣು ಅವನು. ಅವನು ಅಲ್ಲಾಡುವುದಿಲ್ಲ, ಆದರೆ ಅವ ಕುಳಿತಲ್ಲಿಂದಲೇ ಲೋಕವನ್ನು ಅಲ್ಲಾಡಿಸ್ತಾ ಇರ್ತಾನೆ. ಶಿವನೇ, ಹೇಗೆ ಹೇಗೆ ನಾನು ಇಂದಲ್ಲ ನಾನು ನಾಳೆ ಒಂದು ನೆಲೆಯಲ್ಲಿ ನೆಲೆಸಿ ಹೋಗಬೇಕು ತಾನೆ. ಆದರೂ ಇಲ್ಲಿದ್ದದ್ದೆಲ್ಲ ನಡೀತಾ ಮುನ್ನಡೀತಾ ಹೋಗುವಂತಾಗುವುದು ಹೇಗೆ ಹೇಗೆ? ಶಿವನೇ ಶಿವನೇ ಶಿವನೇ. ದುರುಳ ನೀ ತೆರೆದೊಳು ತರಹರಗಳು ತಿರ್ಪ ಪರಿಯತಾನರಿತು ಬೇಗ ಪರಿಯತಾನರಿತು ಬೇಗ ಬೇಗ ತರುಣಿ ಮಂಡೋದರಿ ಕರ ಕರಿಸುತ್ತ ತರುಣಿ ಮಂಡೋದರಿ ಕರ ಕರಿಸುತ್ತ ತನ್ನ ವರ ನಿಡಿಗೈದಳ ತರುಣಿ ಮಂಡೋದರಿ ಕರಕರಿಸುತ್ತ ತನ್ನ ವರ ನಿಡಿಗೈದಳಗ ಐದಳ ತರುಣಿ ಮಂಡೋದರಿ ಕರಕರಿಸುತ್ತ ತನ್ನ ವರ ನಿಡಗಿ ತನ್ನ ವರ